ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೋಣಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬುಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥ ನಗರ ಮೈಸೂರು ಮಡಿಕೇರಿಯ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜು ಮತ್ತು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆ ಇದ್ದು ನಮ್ಮ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆ ಉಂಟಾಗ್ತಾ ಇದೆ ಎಂದು ಆರೋಪಿಸಿ ಕಾಲೇಜಿನಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದರು. ಈ ಸಂದರ್ಭ ಅನುಮತಿ ಪಡೆದುಕೊಳ್ಳದೆ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಪೊಲೀಸರು ವಿದ್ಯಾರ್ಥಿಗಳಿಂದ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಕೇವಲ 6 ಮಂದಿ ವಿದ್ಯಾರ್ಥಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲು ಕಳುಹಿಸಲಾಯಿತು. ಉಳಿದ ವಿದ್ಯಾರ್ಥಿಗಳನ್ನ ಮತ್ತೆ ಕಾಲೇಜಿಗೆ ಹೋಗುವಂತೆ ಸೂಚನೆ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ಮಹಿಳಾ ಕಾಲೇಜಿನ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷೆ ದೇವಿಶ್ರೀ, ಮಡಿಕೇರಿಯ ಮಹಿಳಾ ಕಾಲೇಜಿನಲ್ಲಿ 50ಕ್ಕೂ ಹೆಚ್ಚು ಹಾಗೂ ಜೂನಿಯರ್ ಕಾಲೇಜಿನಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಇದೀಗ ಶಿಕ್ಷಣದಿಂದ ವಂಚಿತರಾಗಿದ್ದೇವೆ. ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸ್ತಾ ಇದ್ದು ಇದರಿಂದ ತಮಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವುಮೆನ್ಸ್ ಕಾಲೇಜ್ ಮಡಿಕೇರಿಯಿಂದ ಬಂದಿರೋದು. ಡಿಸೆಂಬರ್ 10 ನಮಗೆ ಗೆಸ್ಟ್ ಟೀಚರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಗೆಸ್ಟ್ ಟೀಚರ್ ಬಂದಿಲ್ಲ. ಗೌರ್ಮೆಂಟಿಂದ ಕೇಳಿದಾಗ ಹೇಳ್ತಿದ್ದಾರೆ ಅಲ್ಲಿಂದ ಪರ್ಮಿಷನ್ ಆಗಿದೆ ಬರಬೇಕು ಅಂತ. ನಮ್ಮ ಗೆಸ್ಟ್ ಟೀಚರ್ಸ್ ಬರ್ತಾ ಇಲ್ಲ. ನಮಗೆ ಟೀಚಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಫೆಬ್ಬಿಗೆ ನಮ್ಮದು ವರ್ಕಿಂಗ್ ಡೇಸ್ ಲಾಸ್ಟ್ ಆಗುತ್ತೆ. ಮತ್ತು ಸಬ್ಜೆಕ್ಟ್ ಪೋರ್ಷನ್ಸ್ ಇನ್ನೂ ಕವರ್ ಆಗಿಲ್ಲ ನಮ್ಮದು. ಫಸ್ಟ್ ಚಾಪ್ಟರಲ್ಲಿ ಫಸ್ಟ್ ಯೂನಿಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಕ್ಲಾಸಸ್ಸಲ್ಲೂ ಗೆಸ್ಟ್ ಲೆಕ್ಚರ್ ಇರೋದು. ನಮ್ಮದು ವುಮೆನ್ಸ್ ಕಾಲೇಜಲ್ಲಿ 9 ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ ಸರ್, ಇನ್ನೂ ಬರ್ತಿಲ್ಲ. ಅದಕ್ಕೆ ಇವಾಗ ಡಿಸಿಗೆ ಒಂದು ಮನವಿ ಪತ್ರ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಡಿಸಿ ಓಕೆ ಅಂತ ಹೇಳಿದ್ದಾರೆ, ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು 4 ದಿನ ವೇಟ್ ಮಾಡಿ ನೋಡ್ತೀವಿ ಮ್ಯಾಮ್, ಇಲ್ಲಾಂದರೆ ಒಂದು ಪರ್ಮಿಷನ್ ತೊಗೊಂಡು ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಇಲ್ಲೇ ಬಂದು ಒಂದು ಧರಣಿ ಕೊಡ್ತೀವಿ ಅಂತಿದ್ದೀವಿ. ಗೌರ್ಮೆಂಟಿಂದ ಗೆಸ್ಟ್ ಲೆಕ್ಚರ್ಸಿಗೆ ಸಂಬಂಧಪಟ್ಟಂಗೆ, ಕೆಲವೊಂದು ಇಶ್ಯೂಸಿಗೆ ಸಂಬಂಧಪಟ್ಟಂಗೆ ಗೆಸ್ಟ್ ಲೆಕ್ಚರ್ಸು ಸ್ಟ್ರೈಕ್ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ಇಟ್ ಈಸ್ ಆಲ್ರೆಡಿ ಬೀಂಗ್ ಕನ್ಸಿಡರ್ಡ್ ಬೈ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಲೆವೆಲ್. ಏನು ಡಿಸಿಷನ್ ತೊಗೊಳ್ತಾರೋ ಬೇಗ ಅದನ್ನು ಸಾಲ್ವ್ ಮಾಡಿಸ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಲ್ಲ. ಇದು ಸ್ಟ್ರೈಕ್ ಮಾಡ್ತಿರೋರಿಗೂ ಗೊತ್ತಿದೆ, ಪ್ಲಸ್ಸು ಇದು ಗೌರ್ಮೆಂಟ್ ಗಮನಕ್ಕೂ ಗೊತ್ತಿದೆ. ಅವ್ರು ಕರೆದು ಮಾತಾಡಿಕೊಂಡು ಇದನ್ನು ಕಂಪ್ಲೀಟ್ ಮಾಡಿಸಿ ಬೇಗ ಅವ್ರನ್ನ ಮತ್ತೆ ವಾಪಸ್ ಕೆಲಸಕ್ಕೆ ಬರೋದ್ರ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆ ನಡೀತಾ ಇದೆ, ಅದು ಸಾಲ್ವ್ ಆಗುತ್ತೆ. ರಾಮನಗರದ ಜಿಲ್ಲಾ ಕಚೇರಿಗಳ ಸಂಕೀರ್ಣದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗಳ ಅನಾವರಣ ಹಾಗೂ ವಿವಿಧ ಕಾಮಗಾರಿಗಳ ಚಾಲನೆ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಎದುರೇ ಸಂಸದ ಡಿಕೆ ಸುರೇಶ್ ನಡೆಸಿದ ಗೂಂಡಾಗಿರಿ ವಿರುದ್ದ ಮಂಗಳವಾರ ಸೋಮವಾರಪೇಟೆ ತಾಲೂಕು ಬಿಜೆಪಿ ಮಂಡಲ ವತಿಯಿಂದ ಕುಶಾಲನಗರದ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಡಿಕೆ ಸುರೇಶ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ದಕ್ಷಿಣ ಕನ್ನಡ ಪ್ರಭಾರಿ ಜಿಲ್ಲಾ ಮುಖಂಡರಾದ ಭಾರತೀಶ್, ಡಿಕೆ ಸುರೇಶ್ ಕುಮಾರ್ ಮತ್ತೊಮ್ಮೆ ತಾನು ಗೂಂಡಾ ಎಂದು ಸಾಬೀತುಪಡಿಸಿದ್ದಾರೆ.
ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಎಸಗುವ ಮೂಲಕ ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಅದನ್ನು ಬಿಟ್ಟು ನಮ್ಮ ಮುಖಂಡರ ಮೇಲೆ ಅಗೌರವದಿಂದ ನಡೆದುಕೊಂಡಿದ್ದಾರೆ, ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಇರತಕ್ಕಂತ ವೇದಿಕೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತೇಳಿ, ಒಂದು ಸಂಸದ ಹೇಗೆ ನಡ್ಕೊಳ್ಬೇಕು, ಹಾಗೇನೆ ಒಬ್ಬ MLC ಹೇಗೆ ನಡ್ಕೊಳ್ಬೇಕು ಅಂತೇಳಿ ಗೊತ್ತಿರತಕ್ಕಂಥವ್ರದವರು ಇವತ್ತು ಆ ಸ್ಥಾನಕ್ಕೆ ಅನರ್ಹರು ಅಂತೇಳ್ತಕ್ಕಂಥದ್ದನ್ನು ನಾವು ಮತ್ತೊಮ್ಮೆ ಹೇಳಬೇಕಾಗುತ್ತೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ಆ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ ನಂತರ ಆ ರಾಜ್ಯಕ್ಕೆ ಆ ರಾಜಕೀಯ ಪಕ್ಷದ ಸರ್ಕಾರವೇ ಮುಖ್ಯ ಆಗಿರುತ್ತೆ. ಆ ಸರ್ಕಾರದ ಪ್ರತಿನಿಧಿಗಳು ಇಡೀ ರಾಜ್ಯಕ್ಕೆ ಬೇಕಾದವರಾಗಿರುತ್ತಾರೆ. ಅಲ್ಲಿ ಯಾವುದೇ ಸಂಸದರು ಇರ್ಬೋದು, ಯಾವುದೇ ಪಾರ್ಟಿಯ ಶಾಸಕರು ಇರ್ಬೋದು, ಅವರವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಪ್ರಜಾಪ್ರಭುತ್ವ ಮಾಡಬೇಕು, ಇದು ನಿಯಮ. ಸೋಮವಾರಪೇಟೆ ಮಂಡಲ ಅಧ್ಯಕ್ಷ ಮನು ರೈ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಪುಂಡಾಟಿಕೆ ಗೂಂಡಾಗಿರಿಗೆ ನಾವು ಜಗ್ಗುವುದಿಲ್ಲ, ಈ ರೀತಿಯ ನಡವಳಿಕೆ ಅವರಿಗೆ ಶೋಭೆ ತರುವುದಿಲ್ಲ. ನಾವು ನಮ್ಮ ನಾಯಕರಿಗೆ ನೈತಿಕವಾಗಿ ಬೆಂಬಲವನ್ನು ಸೂಚಿಸಲು ರಾಜ್ಯದ ಎಲ್ಲಾ ಕಡೆ ಡಿಕೆ ಸುರೇಶ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು, ಇನ್ನು ಮುಂದೆ ಇದೇ ರೀತಿಯಲ್ಲಿ ಇವರ ವರ್ತನೆ ಮುಂದುವರೆದರೆ ನಾವು ಕೈಕಟ್ಟಿ ಕುಳಿತುಕೊಳ್ಳುವ ಯಾವುದೇ ಪ್ರಮೇಯ ಇಲ್ಲ ಎಂದರು. ನಿನ್ನೆ ಆ ಸ್ಟೇಜ್ನಲ್ಲಿ ನಾವು ನೋಡಿದ್ದೀವಿ ಅವರಿಷ್ಟು ಒಂದು ವೀರಾವೇಶದಿಂದ ಅವ್ರನ್ನ ಎದುರಿಸಿದ್ರು ಅಂತ. ಯಾಕೆಂತ ಹೇಳಿದ್ರೆ ಒಬ್ರು ಸಚಿವರು ಮಾತಾಡ್ತಾರೆ, ಅವರು ಮೈಕ್ ಕಿತ್ಕೋತಾರೆ ಅಂದ್ರೆ ಇವರ ಒಂದು ಇವರ ಆಟೋಟೋಪ ಯಾವ ಲೆವೆಲ್ಗೆ ಇರ್ಬೋದು, ನಾವು ಅದನ್ನ ನೆನೆಸ್ಕೋಬೇಕಾಯ್ತದೆ. ಇವತ್ತು ನಾವು ನಿಜವಾಗ್ಲು ಹೇಳ್ತೀವಿ, ರಾಮನಗರಕ್ಕೆ ಆ ಭಾಗಕ್ಕೆ ಒಬ್ರು ಲೀಡರ್ ಉಟ್ಕೊಂಡಿದ್ದಾರೆ, ಅದು ಅಶ್ವತ್ಥನಾರಾಯಣ. ಆ ಮುಖಾಂತರ ಇವರ ಆಟೋಟೋಪಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಅಲ್ಲಿ ಯಾರು ಕಾರ್ಯಕರ್ತರಿದ್ದಾರೆ ಅವರಿಗೆ ಈ ಮುಖಾಂತರ ಇಡೀ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಅವ್ರಿಗೆ ನಾವು ಶಕ್ತಿ ತುಂಬುತ್ತಾ ಇದ್ದೀವಿ, ಅವ್ರಿಗೆ ನಿಮ್ ಜೊತೆ ನಾವು ಇದೀವಿ ಅಂತ ಒಂದು ಮಾತನ್ನ ಹೇಳ್ತಾ. ಪ್ರತಿಭಟನೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ MD ಕೃಷ್ಣಪ್ಪ, ಮೋಕ್ಷಿತ್, ನಗರ ಬಿಜೆಪಿ ಅಧ್ಯಕ್ಷ ಉಮಾಶಂಕರ್, KG ಮನು, ಗೌತಮ್, ಯುವ ಮೋರ್ಚಾ ಅಧ್ಯಕ್ಷ ಚಂದ್ರಶೇಖರ್, ಇಂದಿರಾ ರಮೇಶ್, ಕುಮಾರಪ್ಪ, ಶಿವಾಜಿ, ನಾಗೇಶ್, ಚರಣ್, ನವನೀತ್, ಪದ್ಮನಾಭ, ಸುಮನ್, ಮೋಹಿತ್, ಜ್ಯೋತಿ ಶಿವಣ್ಣ ಮತ್ತು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಅಂಬತ್ತಿ ಕಾರ್ಮಾಡು ಉಪಚುನಾವಣೆ ಮತ್ತು MLC ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸದಸ್ಯರಿಗೆ ಸನ್ಮಾನ ಮತ್ತು ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು. ಕಾವಡಿ ಗ್ರಾಮದಿಂದ ಮೆರವಣಿಗೆ ಮೂಲಕ ಆಗಮಿಸಿದ ಪಕ್ಷದ ಕಾರ್ಯಕರ್ತರು ದಾರಿ ಉದ್ದಕ್ಕೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಅಂಬತ್ತಿ ಟೌನ್ ಮತ್ತು ಮಾರ್ಕೆಟ್ ಸರ್ಕಲ್ವರೆಗೆ ತೆರೆದ ವಾಹನದಲ್ಲಿ ಸುಜಾ ಕುಶಾಲಪ್ಪ ಅವರ ಮೆರವಣಿಗೆ ನಡೆಯಿತು. ಬಳಿಕ ಅಂಬತ್ತಿ ಕೊಡವ ಸಮಾಜದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕಾರ್ಮಾಡು ಶಕ್ತಿ ಕೇಂದ್ರದ ಅಧ್ಯಕ್ಷ ನರೇನ್ ನಾರಾಯಣಯ್ಯ ವಹಿಸಿದ್ರು. ತಾಲೂಕು ಅಧ್ಯಕ್ಷ ನೆಲ್ಲಿರ ಚಲನ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಡೆದ MLC ಚುನಾವಣೆ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮತ್ತು ಗೆಲುವಿಗೆ ಕಾರಣರಾದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು. ಸರಳತೆ ಹಾಗೂ ಸೌಜನ್ಯಕ್ಕೆ ಹೆಸರಾದಂತ ವ್ಯಕ್ತಿತ್ವ ಅವರು. ನಾನು ಹಲವಾರು ಬಾರಿ ಅವರನ್ನು ನೋಡಿದ್ದೀನಿ. ಯಾವುದೇ ಪಕ್ಷದ ಯಾವುದೇ ಕಾರ್ಯಕರ್ತನನ್ನ ಕಂಡಾಗ ಅದು ಒಂದು ಆ ಪ್ರೀತಿಯಲ್ಲಿ ಒಂದು ತಂದುಕೊಳ್ಳುವಂತ ಒಂದು ಅವರ ಒಂದು ಮನಸ್ಸಿಗೆ ಇದೆ ಅಲ್ವಾ, ಅದು ಎಲ್ಲರೂ ಮೆಚ್ಚುವಂತದ್ದು. ನಾವೆಲ್ಲ ನೋಡಿದ್ದೇವೆ ಈ ಚುನಾವಣೆಯಲ್ಲಿ ನಾವು ಹೆಮ್ಮೆಯಿಂದ ನಮ್ಮೆಲ್ಲರ ಒಂದು ಅಳಿಲ ಸೇವೆಯನ್ನ ನಾವೆಲ್ಲ ಸೃಜನನ ಗೆಲುವಿಗಾಗಿ ನಾವೆಲ್ಲ ಮಾಡಿದ್ದೇವೆ. ನಮಗೆಲ್ಲ ಒಂದು ಹೆಮ್ಮೆ ಇದೆ. ಸುಜಣ್ಣನವರು ಆ ಚುನಾವಣೆಯ ದಿನ ಚುನಾವಣಾ ಮತ ಎಣಿಕೆಯ ದಿನ ಅವರ ಮತಗಳ ಅಂತರ ಜಾಸ್ತಿ ಆಗುವಾಗ ನಾವು ಕೂತಲ್ಲೇ ನಾವು ಹಿಗ್ಗಿ ನಮ್ಮ ಖುಷಿಯಲ್ಲಿ ನಾವು ಬೀರ್ತಿದ್ದೇವೆ.
ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಬಿನ್ ದೇವಯ್ಯ ಮಾತನಾಡಿ, ಕೊಡಗು ಮೊದಲು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿತ್ತು. 1991ರಲ್ಲಿ ಕೊಡಗು ಮಂಗಳೂರು ಸಂಸದ ಚುನಾವಣೆಯಲ್ಲಿ ದಿವಂಗತ ಧನಂಜಯ ಕುಮಾರ್ ಮೊದಲ ಗೆಲುವನ್ನು ಸಾಧಿಸಿದ್ರು. ನಂತರ ಬಿಜೆಪಿ ಕೊಡಗಿನಲ್ಲಿ ಗೆಲುವಿನ ನಾಗಾಲೋಟವನ್ನು ಮುಂದುವರೆಸಿತು ಎಂದರು. 1991ರಲ್ಲಿ ಪ್ರಪ್ರಥಮ ಬಾರಿಗೆ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವುದರೊಂದಿಗೆ ಖಾತೆಯನ್ನ ತೆರೆದಿದ್ದೇನೆ. 1991ರಲ್ಲಿ ಮೊದಲ ಬಾರಿಗೆ ಧನಂಜಯ ಕುಮಾರ್ ಅವರು ಈ ಕ್ಷೇತ್ರವನ್ನ ದಕ್ಷಿಣ ಕನ್ನಡ ಮತ್ತು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಸ್ಪರ್ಧೆ ಮಾಡತಕ್ಕಂತ ಸಂದರ್ಭದಲ್ಲಿ 35,000 ಮತಗಳ ಅಂತರದಲ್ಲಿ ನಾವು ರೇವಣ್ಣ ಗಳಿಸುವುದರೊಂದಿಗೆ ಕಥೆಯನ್ನು ಪ್ರಾರಂಭ ಮಾಡಿದ್ವಿ. ನಂತರ 1994 ಭಾರತೀಯ ಜನತಾ ಪಕ್ಷದ ಪರ್ವಕಾಲದ ದಿನಗಳು ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ 103 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲುವುದರೊಂದಿಗೆ ಮತ್ತೊಂದು ದಾಖಲೆಯನ್ನ ಮಾಡಿದ್ವಿ. ಹಾಗೆ ಭಾರತೀಯ ಜನತಾ ಪಕ್ಷ ಜನಸಂಘ ಕಾಲದಿಂದಲೂ, ಯಾಕೆಂದ್ರೆ ನಾವೊಂದು ಸಿದ್ಧಾಂತವನ್ನು ಇಟ್ಕೊಂಡು ಬಂದಂತ ಪಕ್ಷ. ಈ ಭಾರತ ದೇಶದ ರಾಷ್ಟ್ರೀಯತೆ ಬಗ್ಗೆ, ಆಚಾರ ವಿಚಾರ ಸಂಸ್ಕೃತಿ, ಇದನ್ನು ಪ್ರತಿಪಾದನೆ ಮಾಡಿಕೊಂಡು ಇವತ್ತು ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ನಮ್ಮದೇ ಆಡಳಿತ ಇದೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಇದೆ, ಕೊಡಗು ಜಿಲ್ಲೆಯಲ್ಲಿ ಎಲ್ಲ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ಕಳೆದ ಸಾರಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಎಲ್ಲ ಅಧಿಕಾರ ನಮ್ಮ ಆಡಳಿತ, ಸೊಸೈಟಿ, ಬ್ಯಾಂಕ್, ಇದೆಲ್ಲ ನಮ್ಮ ಆಡಳಿತ ವ್ಯವಸ್ಥೆ ಇದೆ. ಆದರೆ ನಾವು ಏನು ಕಳೆದ ಹಿರಿಯರು ಭಾರತೀಯ ಜನಸಂಘ ಹುಟ್ಟಿದ ನಂತರ ಏನು ಈ ಭಾರತ ದೇಶದಲ್ಲಿ, ಈ ದೇಶದಲ್ಲಿ ಎರಡು ಕಾನೂನು ಇರಬಾರ್ದು ಮುಂತೇಳಿ ನಾವು ಪ್ರತಿಪಾದನೆ ಮಾಡಿ ಇದೇ ಮಾಡ್ತಾ ಬಂದ್ರು. ಇದೇ ಸಂದರ್ಭ ನೂತನ MLC ಸುಜಾ ಕುಶಾಲಪ್ಪ ಅವರಿಗೆ ಸನ್ಮಾನ ಮಾಡಲಾಯಿತು. ಸೋಮವಾರಪೇಟೆ ಸಮೀಪದ ಕಿಬ್ಬೆಟ್ಟ ಅಯ್ಯಪ್ಪ ಕಾಲೋನಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿಯ ವತಿಯಿಂದ ನಿರ್ಮಾಣವಾಗಿರುವ ಶ್ರೀ ಗಣಪತಿ, ಶ್ರೀ ಭಗವತಿ ಮತ್ತು ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಜನವರಿ 5-8ರವರೆಗೆ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಪಿ ಜಗನ್ನಾಥ್ ಹೇಳಿದ್ದಾರೆ. ಸೋಮವಾರ ಸೋಮವಾರಪೇಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾನಿಗಳಿಂದ ಹಾಗೂ ಸರ್ಕಾರ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ನಿರ್ಮಿಸಲಾಗಿದೆ. ಬ್ರಹ್ಮಶ್ರೀ ಹರಿಕೃಷ್ಣನ್ ನಂಬೂದರಿ ಆಲಚೇರಿ ಕಣ್ಣೂರು ಅವರ ಆಚಾರ್ಯತ್ವದಲ್ಲಿ ಶ್ರೀ ಗಣಪತಿ, ಶ್ರೀ ಭಗವತಿ ಮತ್ತು ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಆ ಪ್ರಯುಕ್ತ ದಿನಾಂಕ 5-8ರವರೆಗೆ ನಡೆಯಲಿರುವ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಗಳಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಶನಿವಾರದವರೆಗೆ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಕೂಡ ಈ ಸಮಾರಂಭಕ್ಕೆ ಆಗಮಿಸುವಾಗ ಕೋವಿಡ್ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಿಕೊಂಡು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪೂಜಾ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಬೇಕು. ಆಶೀರ್ವಚನವನ್ನು ಶ್ರೀ ಸದಾಶಿವ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಕಿರಿಕೋಡ್ಲಿ ಮಠ ಇವರು ವಹಿಸಿಕೊಂಡಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಎಂಪಿ ಅಪ್ಪಚ್ಚುರಂಜನ್ ಅವರು ಆಗಮಿಸಿದ್ದಾರೆ. ಮತ್ತೆ ಸಂಜೆ 5 ಗಂಟೆಯಿಂದ ಪೂಜಾ ವಿಧಿವಿಧಾನಗಳು ರಾತ್ರಿ 8:30ರವರೆಗೆ ನಡೆಯುತ್ತದೆ. ಜನವರಿ 5ರಂದು ಅಪರಾಹ್ನ 3 ಗಂಟೆಗೆ ಶ್ರೀ ಹೊನ್ನಮ್ಮ ತಾಯಿ ಪುಣ್ಯಕ್ಷೇತ್ರ ದೊಡ್ಡಮಳತೆಯಿಂದ ಶ್ರೀ ಗಣಪತಿ, ಶ್ರೀ ಭಗವತಿ ಮತ್ತು ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಸಂಜೆ 4 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ, ಸಂಜೆ 5 ಗಂಟೆಯಿಂದ ರಾತ್ರಿ 8:30ರವರೆಗೆ ವಿವಿಧ ಪೂಜಾ ವಿಧಿವಿಧಾನಗಳು ಜರುಗಲಿವೆ. ದಿನಾಂಕ 6ರಂದು ಗುರುವಾರ ಬೆಳಗ್ಗೆ 6ರವರೆಗೆ ಹೋಮ ಹವನಗಳು ನಡೆಯಲಿದ್ದು ಅಪರಾಹ್ನ 3 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ದೇವಾಲಯದಲ್ಲಿ 4 ದಿನವೂ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ KA ಬಾಬು, KS ಸುಂದರ, PB ಸುರೇಶ್,
ಬಿಬಿ ಗಂಗಾಧರ ಹಾಜರಿದ್ರು. ಕ್ರೈಸ್ತರ ಮೇಲಿಂದ ದೌರ್ಜನ್ಯವೊಂದ ಖಂಡಿಸಿ ಮತ್ತು ಮತಾಂತರ ನಿಷೇಧ ಕಾಯ್ದೆಯಿಂದ ವಿರೋಧಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಎಸ್ಡಿಪಿಐ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳಿಂದ ಕೂಗಿದ್ರು. ನಗರಸಭಾ ಸದಸ್ಯ ಅಮೀನ್ ಮೊಯ್ಸಿನ್ ಮಾತನಾಡಿ, ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ನಡೀತಾ ಇರುವ ದೌರ್ಜನ್ಯ ಖಂಡನೀಯವೆಂದರು. ಕ್ರೈಸ್ತರು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತರ ಮೇಲೆ ಸಂಘ ಪರಿವಾರ ನಡೆಸ್ತಾ ಇರುವ ಹಿಂಸಾಚಾರವನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಘಟನೆಗಳು ಮರುಕಳಿಸ್ತಾ ಇದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಮಂಡಿಸಿರುವ ಮತಾಂತರ ನಿಷೇಧ ಮಸೂದೆ ಸಂವಿಧಾನ ವಿರೋಧಿ ಕ್ರಮವಾಗಿದೆ ಎಂದು ಟೀಕಿಸಿರುವವರು ಕಾಯ್ದೆಯನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು. ಪಕ್ಷದ ಜಿಲ್ಲಾಧ್ಯಕ್ಷ ಮುಸ್ತಫಾ ಮಡಿಕೇರಿ ಮಾತನಾಡಿ, ದೇಶದ ಶಾಂತಿ ಮತ್ತು ಸೌಹಾರ್ದತೆಯಿಂದ ಕದುಡುತ್ತಿರುವ ಶಕ್ತಿಗಳ ವಿರುದ್ಧ ಒಗ್ಗೂಡಬೇಕೆಂದು ಕರೆ ನೀಡಿದರು. ಪ್ರಮುಖರಾದ ಫಾದರ್ ಜೆರಾಲ್ಡ್ ಸ್ವೀಕರ, ಜಾರ್ಜ್ ಲಾಸ್ರಾಡೋ, ವಿಜು ಮಡಿಕೇರಿ, ಮೈಕಲ್ ವೇಗಸ್, ಅಬ್ದುಲ್ಲಾ, ನಗರಸಭಾ ಸದಸ್ಯರಾದ ಮೇರಿ ವೇಗಸ್, ಮನ್ಸೂರ್ ಬಶೀರ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ಒಂದು ವಾರದೊಳಗೆ ಪ್ರಕ್ರಿಯೆ ಪೂರ್ಣಗೊಂಡು ಮಂಜೂರಾಗಿರುವ 94C ಹಾಗೂ ಸಿಸಿ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಖಡಕ್ ಸೂಚನೆ ನೀಡಿದರು. ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮೊದಲ ಕಂತಿನ ಹಣ ಪಾವತಿ ಮಾಡಿದರೆ ಅಂತಹವರಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಅವಕಾಶವಿದೆ. ಸರ್ಕಾರಕ್ಕೆ ಜನರಿಗೆ ಸೂರು ಮೂಲಭೂತ ಸೌಲಭ್ಯ ಒದಗಿಸುವುದು ಆದ್ಯತೆಯಾಗಿದೆ. ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಸಚಿವ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಶಾಸಕ ರಂಜನ್ ಮಾತನಾಡಿ, ಹಣ ಪಾವತಿ ಮಾಡದವರ ಪಟ್ಟಿ ನೀಡಿ ಅಂತವರ ಹಣ ಪಾವತಿಯ ಬಗ್ಗೆ ತಾನು ಕೂಡ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಕೊಡಗು ಕೇರಳ ಗಡಿಗಳಾದ ಮಾಕುಟ್ಟ ಕುಟ್ಟ ಕರಿಕೆಯಲ್ಲಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜಿಸಿ ಸೂಕ್ತ ಕಟ್ಟೆಚ್ಚರ ವಹಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸಚಿವರು ನಿರ್ದೇಶಿಸಿದರು. 500 ರೂಪಾಯಿಗೆ ನಕಲಿ ಕೋವಿಡ್ ನೆಗೆಟಿವ್ ವರದಿ ದೊರಕುತ್ತಿದೆ. ಈ ಹಿನ್ನೆಲೆ ಕೇರಳದಿಂದ ಸುಲಲಿತವಾಗಿ ವಾಹನಗಳು ಕೊಡಗು ಜಿಲ್ಲೆಯನ್ನು ಪ್ರವೇಶಿಸುತ್ತವೆ ಎಂದು ಶಾಸಕ ರಂಜನ್ ಆರೋಪಿಸಿದರು. ಗಡಿಯಲ್ಲಿ ಸರಿಯಾಗಿ ತಪಾಸಣಾ ಕಾರ್ಯ ನಡೆಯುತ್ತಿಲ್ಲ. ನೆಗೆಟಿವ್ ವರದಿ ಅಸಲಿಯೋ ನಕಲಿಯೋ ಎಂಬುದನ್ನು ಪತ್ತೆ ಹಚ್ಚಬೇಕೆಂದು ಸೂಚಿಸಿದರು. ಜಿಲ್ಲಾಧಿಕಾರಿ ಈ ಸಂದರ್ಭ ಪ್ರತಿಕ್ರಿಯೆ ನೀಡಿ, ಇಂತಹ ಪ್ರಕರಣ ಕಂಡುಬಂದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಒಂದು ವಾರದೊಳಗೆ ಮಕ್ಕಳಿಗೆ ಕೋವಿಡ್ ನಿರೋಧಕ ಲಸಿಕಾಕರಣ ಪೂರ್ಣಗೊಳಿಸುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಕೋವಿಡ್ ವಿರುದ್ಧ ಹೋರಾಡಲು ಲಸಿಕೆ ಅಸ್ತ್ರವಾಗಿದ್ದು ಮಕ್ಕಳಿಗೆ ತ್ವರಿತವಾಗಿ ಲಸಿಕೆ ನೀಡಬೇಕು. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿ ಲಸಿಕೆ ನೀಡಬೇಕು ಎಂದರು. ಅಕಾಲಿಕ ಮಳೆಯಿಂದ ಕೃಷಿ ಫಸಲು ನಾಶ ಪ್ರಕರಣಗಳಿಗೆ ತ್ವರಿತವಾಗಿ ಪರಿಹಾರ ವಿತರಿಸಿ. 2021 ಸಾಲಿನಲ್ಲಿ ಪ್ರಾಕೃತಿಕ ವಿಕೋಪದಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ವಿಳಂಬವಾಗುತ್ತಿರುವುದಕ್ಕೆ ಸಚಿವರು ಅತೃಪ್ತಿ ವ್ಯಕ್ತಪಡಿಸಿದರು. ಮಡಿಕೇರಿ ಕಸವಿಲೇವಾರಿಗೆ ಹೊರವಲಯದಲ್ಲಿ 10 ಎಕರೆ ಜಾಗ ಕಾಯ್ದಿರಿಸಲಾಗಿದೆ. ಆದರೆ ಅರಣ್ಯ ಇಲಾಖೆ ಸರಿಯಾದ ವರದಿ ಸಲ್ಲಿಸದ ಬಗ್ಗೆ ಸಚಿವ ಶ್ರೀನಿವಾಸ್ ಪೂಜಾರಿ ಹಾಗೂ ಶಾಸಕ ರಂಜನ್ ಅಸಮಾಧಾನ ವ್ಯಕ್ತಪಡಿಸಿದರು. ಉದ್ದೇಶಿತ ಜಾಗ ಡಿಮ್ಡ್ ಫಾರೆಸ್ಟ್ ಆಗಿದ್ದು ಈ ಹಿನ್ನೆಲೆ ಅರಣ್ಯ ಇಲಾಖೆ ವರದಿಗೆ ಕಾಯಲಾಗುತ್ತಿದೆ. ಜಾಗವನ್ನು ನಗರಸಭೆಗೆ ಹಸ್ತಾಂತರ ಕೂಡ ಮಾಡಲಾಗಿದೆ ಎಂದು ತಹಶೀಲ್ದಾರ್ ಮಹೇಶ್ ವಿವರಿಸಿದರು.
ಇದಕ್ಕೆ ಉತ್ತರಿಸಿದ ಡಿಎಫ್ಒ ಪೂವಯ್ಯ, ಡಿಮ್ಡ್ ಫಾರೆಸ್ಟ್ ವಿಚಾರ ನ್ಯಾಯಾಲಯದಲ್ಲಿದೆ, ಈಗಾಗಲೇ ಈ ಸಂಬಂಧ ಮೇಲ್ಮನವಿ ಸಲ್ಲಿಸಲಾಗಿದೆ ಎಂದರು. ಸಭೆಯಲ್ಲಿ ವಿವಿಧ ವಿಚಾರಗಳ ಬಗ್ಗೆ ಪ್ರಸ್ತಾಪವಾಯಿತು. ಜನಪರವಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು, ಮಾನವೀಯತೆಯಲ್ಲಿಯೂ ಜನರಿಗೆ ಸ್ಪಂದಿಸಬೇಕೆಂದು ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಈ ಸಂದರ್ಭ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷ ಶಾಂತಯ್ಯಂಡ ರವಿ ಕುಶಾಲಪ್ಪ, ಮಡಿಕೇರಿ ನಗರಾಭಿವೃದ್ಧಿ ಮೂಡ ಅಧ್ಯಕ್ಷ ರಮೇಶ್ ಹೊಳ್ಳ, ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲಾಧಿಕಾರಿ ಬಿಸಿ ಸತೀಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭನ್ವರ್ ಸಿಂಗ್ ಮೀನಾ, ಎಸ್ಪಿ ಕ್ಷಮಾ ಮಿಶ್ರಾ ಇದ್ದರು. ಭಾಷೆ ಅನ್ನೋದು ನಾವು ಮಾತನಾಡುವ ಕೇವಲ ಶಬ್ದಗಳಲ್ಲ. ಭಾಷೆ ನಮ್ಮ ಸಂಸ್ಕೃತಿ, ನಾಗರಿಕತೆ ಮತ್ತು ನಡವಳಿಕೆಯ ಕೊಂಡಿ. ಸಂಸ್ಕೃತಿ, ನಾಗರಿಕತೆ ಉಳಿಯಲು, ನಡವಳಿಕೆ ಉತ್ತಮಗೊಳ್ಳಲು ಭಾಷೆ ಬೇಕು. ಭಾಷೆಯಿಂದ ಉಳಿಸಿ ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡುವ ಕೆಲಸ ಆಗಬೇಕಾಗಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಾಜ್ಯ ಇಂಧನ ಸಚಿವರಾದ ವಿ ಸುನೀಲ್ ಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಸುಳ್ಯದ ಅಮರಶ್ರೀ ಭಾಗನ ಜಾನಕಿ ವೆಂಕಟರಮಣಗೌಡ ಸಭಾಭವನದಲ್ಲಿ ನಡೆದ ಅರೆಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ಸಂಸ್ಕೃತಿ ಜೀವಂತವಾಗಿರಲು ಭಾಷೆ ಉಳಿಯಬೇಕು. ಆಧುನಿಕ ಯುಗದಲ್ಲಿ ಮೂಲ ಭಾಷೆಯನ್ನು ಮರೆಯುತ್ತಿದ್ದೇವೆ ಮತ್ತು ಅನ್ಯ ಭಾಷೆಗೆ ಮಾರು ಹೋಗ್ತಾ ಇದ್ದೇವೆ. ಇದರಿಂದ ಸಂಸ್ಕೃತಿ ನಾಶವಾಗಿ ನಾಗರಿಕತೆ ಕುಸಿದು ಬಿದ್ದು ನಡವಳಿಕೆ ಸಂಬಂಧ ಹಾಳಾಗುವ ಅಪಾಯ ಇದೆ. ಭಾಷೆ ಎಲ್ಲದಕ್ಕೂ ಮೂಲ. ಆದ್ದರಿಂದ ಭಾಷೆಯ ಬೆಳವಣಿಗೆಗೆ ಅಕಾಡೆಮಿಗಳು ಜಾಗೃತಿ ಮೂಡಿಸುತ್ತಿದೆ. ಭಾಷೆ ಉಳಿಸುವ ನಿಟ್ಟಿನಲ್ಲಿ ಅಕಾಡೆಮಿಗಳು ದೊಡ್ಡ ಪ್ರಯತ್ನ ನಡೆಸ್ತಾ ಇದೆ. ಇದರಿಂದ ಭಾಷೆಯ ಜೀವಂತಿಕೆ ಉಳಿಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಯಾಗಿದ್ದ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಸಂವಿಧಾನಗಳಿಂದ, ಸರ್ಕಾರದಿಂದ ಮಾತ್ರ ಭಾಷೆ ಉಳಿಯುವ ಸಾಧ್ಯವಿಲ್ಲ. ಪ್ರತಿಯೊಂದು ಭಾಷೆ ಮಾತನಾಡುವ ಜನರು ಪ್ರೀತಿಸಿದ್ರೆ ಮಾತ್ರ ಭಾಷೆ ಉಳಿಯು ಮತ್ತು ಬೆಳವಣಿಗೆ ಸಾಧ್ಯವೆಂದರು. ಮೋಹನ್ ಸಾವು ಕಲೆ ಸಾಧಾರಣ ಈ ಜಿಲ್ಲೆಯ ರಾಜ್ಯಕ್ಕೆ ಪರಿಚಯ ಸಾಧಕರನ್ನು ನೋಡಲು ಪುಣ್ಯಕ್ಕೆ ಶ್ರೀರಾಮ್ ಸಾಹಿತ್ಯ ಸಂಶೋಧನೆಗೆ ಅರೆಭಾಷೆಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಕ್ಕ ಸರಸ್ವತಿ ಪ್ರಕಾಶ್ರ ಅಭಿನಂದನೆ ಇದೆಯಲ್ಲ, ಅದು ಬಹಳ ದೃಢವಾಗಿರ್ತಕ್ಕಂಥ ಕಾರ್ಯ. ನಾನು ಲಕ್ಷ್ಮೀನಾರಾಯಣ ಕಟಗದಂಥವರು ಇಡೀ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರೆ ಬಹಳ ಒಳ್ಳೆಯ ಜವಾಬ್ದಾರಿ. ಒಂದು ಭಾಷೆ ಸಂಸ್ಕೃತಿ ಒಂದು ಪರಂಪರೆ ಒಂದು ಇತಿಹಾಸ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ಮಾತನಾಡಿ, ಅಕಾಡೆಮಿಯ ವತಿಯಿಂದ ನಮ್ಮ ಅವಧಿಯಲ್ಲಿ ಇದುವರೆಗೆ 115 ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿದೆ. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ನಿರಂತರ ಜನರ ಮಧ್ಯೆ ಕೆಲಸ ಮಾಡಲು ಸಾಧ್ಯವಾಗಿದೆ. ಅರೆಭಾಷೆ ವಿಶ್ವಕೋಶ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗಿದೆ ಎಂದರು. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು 2019-20 ಸಾಲಿನ ಗೌರವ ಪ್ರಶಸ್ತಿಯಿಂದ ಸಾಹಿತಿ ಹಾಗೂ ಚಿತ್ರ ನಿರ್ದೇಶಕ ಎನ್ ಎಸ್ ದೇವಿ ಪ್ರಸಾದ್ ಸಂಪಾಜೆ, ಚಿತ್ರಕಲಾವಿದ ದಿವಂಗತ ಮೋಹನ್ ಸೋನ ಅವರ ಪರವಾಗಿ ಅವರ ಪತ್ನಿ ಮಾಧವಿ ಮೋಹನ್ ಸೋನ, ಜಾನಪದ ಕಲಾವಿದೆ ಪಂಜಿಪಳ್ಳ ಇಂದ್ರಾಕ್ಷಿ ವೆಂಕಪ್ಪ 2020-21 ಸಾಲಿನ ಪ್ರಶಸ್ತಿಯಿಂದ ಸಾಹಿತಿ ಕುಂಜಟ್ಟಿ ಶಿವರಾಮಗೌಡ, ನಾಟಿ ವೈದ್ಯ ಪದ್ಮಯ್ಯಗೌಡ ಪರಿವಾರ ಖಾನ, ಸಂಶೋಧನಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೋರಂದ ಸರಸ್ವತಿ ಪ್ರಕಾಶ್ ಅವರಿಗೆ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಿದರು. ಹೊಸ ವರ್ಷದ ಪ್ರಯುಕ್ತ ಚಟ್ಟಿಮಾನಿ ಬ್ಲೂ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಡೆದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಳೆ ತಾಲೂಕು ಅಟ್ಯಾಕರ್ಸ್ ಪ್ರಥಮ ಸ್ಥಾನ ಮತ್ತು ಡೆಕ್ಕನ್ ದಾಪಕ್ಲು ತಂಡ ದ್ವಿತೀಯ ಸ್ಥಾನ ಪಡ್ಕೊಂಡಿದೆ. ಚಟ್ಟಿಮಾನಿ ಶಾಲಾ ಆಟದ ಮೈದಾನದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ 20 ತಂಡಗಳು ಪಾಲ್ಗೊಂಡಿದ್ದವು. ಸಮಾರೋಪ ಸಮಾರಂಭದಲ್ಲಿ ಕುಂದಚೇರಿ ಪಂಚಾಯಿತಿ ಸದಸ್ಯ ಹರೀಶ್ ಮಾತನಾಡಿ, ಕ್ಲಬ್ ನಡೆಸ್ತಾ ಇರುವ ಹಲವು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾಗಮಂಡಲ ಪಂಚಾಯಿತಿ ಉಪಾಧ್ಯಕ್ಷ ವಿಎಸ್ಎಸ್ಎನ್ ಅಧ್ಯಕ್ಷರು ಹಾಗೂ ಕಾವೇರಿ ವಿದ್ಯಾಸಂಘ ಅಧ್ಯಕ್ಷ ಸತೀಶ್ ಜೋಯಪ್ಪ ಮಾತನಾಡಿ,
ಯುವ ಜನಾಂಗದ ಜವಾಬ್ದಾರಿ ಬಗ್ಗೆ ಮಾಹಿತಿಯನ್ನು ನೀಡಿದರು. ಭಾಗಮಂಡಲ ಠಾಣಾಧಿಕಾರಿ ಮಹದೇವ್ ಮಾತನಾಡಿ ಯುವಕರು ಹಾದಿ ತಪ್ಪುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಸಿಎಸ್ ಸರ್ಫುದ್ದೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಂದಚೇರಿ ಪಂಚಾಯಿತಿ ಉಪಾಧ್ಯಕ್ಷ ವಿಶು ಪ್ರವೀಣ್ ಕುಮಾರ್, ಅಯ್ಯಂಗೇರಿ ಪಂಚಾಯಿತಿ ಅಧ್ಯಕ್ಷ ಕುಯ್ಯಮಡಿ ರಂಜು, ಬೆಳಗಾರ ಜಗದೀಶ್ ಸೋಮಯ್ಯ, ಗುತ್ತಿಗೆದಾರರು ಹಾಗೂ ದಾನಿಗಳಾದ ಕೆಎ ಉಸ್ಮಾನ್, ಟಿಎಂ ಸಾಧುಲಿ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದ ವಿಂಗ್ಸ್ ಆಫ್ ಫ್ಯಾಷನ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಪ್ರತಿಭಾ ಪ್ರದರ್ಶನ ಹಾಗೂ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನ ಕಾರ್ಯಕ್ರಮ ನಡೆಯಿತು. ಸೂಪರ್ ಅಂಬಾ ಫ್ಯಾಷನ್ ಶೋ ವಿಭಾಗದಲ್ಲಿ ರಮ್ಯ ಪ್ರಥಮ, ಚೇತನ ದ್ವಿತೀಯ, ಹೊಸಕ್ಲು ಸರಿತಾ ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ಬೆಸ್ಟ್ ಸೂಪರ್ ಮಾಮ್ ಆ್ಯಂಡ್ ಕಿಡ್ಸ್ ಸ್ಪರ್ಧೆಯಲ್ಲಿ ಮೇಘ ತಂಡ ಪ್ರಥಮ, ಅಕ್ಷತಾ ತಂಡ ದ್ವಿತೀಯ ಹಾಗೂ ವಂಶಿಕಾ ತಂಡ ತೃತೀಯ ಬಹುಮಾನವನ್ನು ಗಳಿಸಿತು. ಕೋವಿಡ್ ಸಂದರ್ಭ ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸಿದ ಕೆಬಿ ಯಶಸ್ವಿ ಹಾಗೂ ಕವಿತಾ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅಕಾಡೆಮಿಯ ಸ್ಥಾಪಕಾಧ್ಯಕ್ಷರು ಹಾಗೂ ನೃತ್ಯ ಸಂಯೋಜಕಿ ಪ್ರೀತಾ ಕೃಷ್ಣ, ಶಿಕ್ಷಕರಾದ ಸೌಮ್ಯ ಶೆಟ್ಟಿ, ಮಂಜುಳಾ, ಕೂರ್ಗು ಟ್ರೆಷರ್ ಬಾಕ್ಸ್ ಮಾಲೀಕರಾದ ಮಹಾಲಕ್ಷ್ಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಮಂಗಳವಾರ 2 ಹೊಸ ಕೋವಿಡ್ 19 ಪ್ರಕರಣಗಳು ದೃಢಪಟ್ಟಿದೆ. ವಿರಾಜಪೇಟೆ ತಾಲೂಕಿನಲ್ಲಿ 2 ಹೊಸ ಕೋವಿಡ್ 19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿಂದ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 35,985 ಆಗಿದ್ದು, ಒಟ್ಟು 35,372 ಮಂದಿ ಗುಣಮುಖರಾಗಿದ್ದಾರೆ. ಇದುವರೆಗೆ ಒಟ್ಟು 438 ಮರಣ ಪ್ರಕರಣಗಳು ವರದಿಯಾಗಿದೆ. 175 ಸಕ್ರಿಯ ಪ್ರಕರಣಗಳಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸಾವುಂಟಾಗಿಲ್ಲ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 0.08 ಆಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸಿದ್ದಾರೆ. ಮಾರಕ ರೋಗ ಕೊರೋನಾದಿಂದ ದೂರ ಇರಲು ಪ್ರತಿಯೊಬ್ಬರೂ ಲಸಿಕೆಯನ್ನು ಹಾಕಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಡಾಕ್ಟರ್ ಚಂಗುಲಂಡ ಪೋಯ್ ಅವರು ಅಭಿಪ್ರಾಯಪಟ್ಟರು. ದಾಪಕ್ಲು ಪಬ್ಲಿಕ್ ಶಾಲೆಯಲ್ಲಿ 15-18 ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನು ಹಾಕುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈಗ 3ನೇ ಅಲೆಯಲ್ಲಿದೆ ನಮ್ಮ ರಾಜ್ಯ. ಇದನ್ನು ತಡೆಗಟ್ಟಲು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕೆಂದು ಹೇಳಿದ ಅವರು, ಸ್ಯಾನಿಟೈಸರ್ ಬಳಸಿ ಕೈಗಳನ್ನು ಸ್ವಚ್ಛಗೊಳಿಸಬೇಕು ಮತ್ತು ಅಂತರವನ್ನು ಕಾಯ್ದುಕೊಳ್ಳುವುದರ ಮೂಲಕ ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರು ಮುಂದಾಗಬೇಕೆಂದರು. ಆಗ ಮಾತ್ರ ನಿಯಂತ್ರಣ ಸಾಧ್ಯವೆಂದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಾಧಿಕಾರಿ ಚೋಂದಕಿ ಮಾತನಾಡಿ, ಮಕ್ಕಳು ಕೊರೋನಾದಿಂದ ದೂರ ಇರಲು ಸರ್ಕಾರ ವಿಧಿಸಿದ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರ ಮೂಲಕ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕೆಂದರು. ಇದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಸುಮಾರು 115 ಮಕ್ಕಳಿಗೆ ಈ ಸಂದರ್ಭ ಲಸಿಕೆಯನ್ನು ಹಾಕಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಪ್ರಾಂಶುಪಾಲರಾದ ಅವನಿಜ ಸೋಮಯ್ಯ ವಹಿಸಿ, ಶಿಕ್ಷಕ ವೃಂದ, ಅಂಗನವಾಡಿ, ಆಶಾ, ಆರೋಗ್ಯ ಕಾರ್ಯಕರ್ತೆಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.